ಕ್ಲಾಸ್ 9th ವಿಜ್ಞಾನ 9ನೇ ತರಗತಿ ಭಾಗ 2 ಅಧ್ಯಾಯ 14 ಪಾಠ ನೈಸರ್ಗಿಕ ಸಂಪನ್ಮೂಲಗಳು. ಈ ಪಾಠದ ಕ್ವಶನ್ ಆನ್ಸರ್ಸ್. ಅಧ್ಯಾಯದ ಪ್ರಶ್ನೆಗಳು. ಪ್ರಶ್ನೆ 1, ಮಂಗಳ ಮತ್ತು ಶುಕ್ರ ಗ್ರಹಗಳಿಗೆ ಹೋಲಿಸಿದರೆ ನಮ್ಮ ಭೂಮಿಯ ವಾತಾವರಣ ಹೇಗೆ ಭಿನ್ನವಾಗಿದೆ? ಉತ್ತರ, ಮಂಗಳ ಮತ್ತು ಶುಕ್ರ ಗ್ರಹದಲ್ಲಿ 95% ಇಂಗಾಲದ ಡೈಆಕ್ಸೈಡ್ ಇರುವುದರಿಂದ ಯಾವುದೇ ಜೀವಿಗಳ ಉಗಮಕ್ಕೆ ಸಾಧ್ಯವಿಲ್ಲ. ಭೂಮಿಯಲ್ಲಿನ ಗಾಳಿಯಲ್ಲಿ ನೈಟ್ರೋಜನ್, ಆಕ್ಸಿಜನ್, ಇಂಗಾಲ ಡೈಆಕ್ಸೈಡ್, ನೀರಾವಿ ಮತ್ತು ಇತರ ಅನಿಲಗಳಿಂದ ಕೂಡಿದ್ದು ಜೀವಿಗಳ ಉಗಮಕ್ಕೆ ಮತ್ತು ವಿಕಸನ ಅನುಕೂಲಕರ ವಾತಾವರಣ ಹೊಂದಿದೆ. ಪ್ರಶ್ನೆ 2, ವಾತಾವರಣವು ಭೂಮಿಯ ಹೊದಿಕೆಯಂತೆ ವರ್ತಿಸುತ್ತದೆ ಹೇಗೆ? ಉತ್ತರ, ತಾಪಮಾನದ ವ್ಯವಸ್ಥಿತ ನಿರ್ಮಾಣ ಮತ್ತು ನಿಯಂತ್ರಣ ಹಗಲು ಮತ್ತು ರಾತ್ರಿ ಅನುಗುಣವಾಗಿ. ಬಿ, ಒರೆನ್ ಪದರ ಪರಿಣಾಮವಾಗಿ ವಿಕಿರಣಗಳನ್ನು ತಡೆದು ಜೀವಿಗಳಿಗೆ ಸಂರಕ್ಷಣೆ ನೀಡುತ್ತಿದೆ. ಪ್ರಶ್ನೆ 3, ಮಾರುತಗಳು ಹೇಗೆ ಉಂಟಾಗುತ್ತದೆ? ಉತ್ತರ, ಅಸಮವಾಗಿ ವಾಯುಮಂಡಲದ ಅನಿಲಗಳು ಬಿಸಿಯಾಗಿ ವಿವಿಧ ವಲಯಗಳಲ್ಲಿ ಚಲನಶಕ್ತಿ ರೂಪದ ಮಾರುತಗಳು ಭೂಮಿಯ ಪ್ರದಕ್ಷಿಣೆ ಮತ್ತು ಪರ್ವತ ಶ್ರೇಣಿಯ ಸಹಾಯದಿಂದ ಮಾರುತಗಳ ಉಗಮ ಮತ್ತು ನೇರ ಬದಲಾಯಿಸಿಕೊಂಡು ವಿವಿಧ ದಿಕ್ಕಿನಲ್ಲಿ ಬೀಸುತ್ತವೆ. ಪ್ರಶ್ನೆ 4, ಮೋಡಗಳು ಹೇಗೆ ರಚನೆಯಾಗುತ್ತದೆ? ಉತ್ತರ, ನೀರಿನ ಮೂಲಗಳಿಂದ ಬಾವಿ, ಕೋಳ, ಕೆರೆ, ಸಮುದ್ರ ತಾಪಕ್ಕೆ ನೀರಾವಿಯಾಗಿ ಮೇಲೆ ಹೋದಂತೆ ತಂಪಾಗಿ ಸಾಂದ್ರೀಕರಣವಾಗಿ ಸಣ್ಣ ಪ್ರಮಾಣದ ಕಣಗಳ ರೂಪದಲ್ಲಿ ಮೋಡಗಳು ಪರಿವರ್ತನೆಗೊಂಡು ಭಾರವಾದಂತೆ ಆದಾಗ ಮಳೆ ಸುರಿಯುತ್ತದೆ. ಪ್ರಶ್ನೆ 5, ವಾಯುಮಾಲಿನ್ಯಕ್ಕೆ ಕಾರಣವಾದ ಮಾನವನ ಯಾವುದಾದರೂ 3 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಪೆಟ್ರೋಲಿಯಂ, ಸಿಮೆಂಟ್ನಂತಹ ಇಂಧನಗಳ ದಹನ, ಕಾರ್ಖಾನೆಗಳಿಂದ ಹೊಗೆ ನಿರ್ಗಮನ, ಅಪರಿಮಿತ ರಾಸಾಯನಿಕಗಳ ತಯಾರಿಕೆ, ವಾಹನಗಳ ಅನಿಲಗಳ ನಿರ್ಗಮನ. ಪ್ರಶ್ನೆ 6, ಜೀವಿಗಳಿಗೆ ನೀರು ಏಕೆ ಬೇಕು? ಉತ್ತರ, ಎ, ಜೀವಕೋಶಗಳ ಕಾರ್ಯನಿರ್ವಹಣೆಗೆ ಅಗತ್ಯ. ಬಿ, ಸಾಗಾಣಿಕೆ ಮತ್ತು ಇತರ ಅನವಶ್ಯಕ ಆಹಾರವನ್ನು ಕರಗಿಸುವಿಕೆ. ಸಿ, ದೇಹದ ಅಗತ್ಯ ಸಾಗಾಣಿಕೆ ಮತ್ತು ವಿಸರ್ಜನೆ ಕ್ರಿಯೆಗೆ. ಡಿ, ಸಸ್ಯಗಳಿಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅವಕಾಶ. ಪ್ರಶ್ನೆ 7, ನೀನು ಇರುವ ನಗರ, ಪಟ್ಟಣ, ಹಳ್ಳಿ ಸಿಹಿ ನೀರಿನ ಮೂಲ ಯಾವುದು? ಉತ್ತರ, ಎ, ಮಂಜುಗಡ್ಡೆ ಪರ್ವತಗಳ ನೊರೆ ರೂಪದ ಸಂಪನ್ಮೂಲಗಳಲ್ಲಿ. ಬಿ, ಕೊಳವೆ ಬಾವಿ. ಬಾವಿ, ಕೆರೆ, ನದಿಗಳು ಎಲ್ಲ ಮೂಲಗಳು ಚರಂಡಿ ಮಲಿನಕಾರಕದಿಂದ ಮಲಿನವಾಗುತ್ತಿವೆ. ಈ ಎಲ್ಲ ಚರಂಡಿ ಮಲಿನಕಾರಕದಿಂದ ಮಲಿನವಾಗುತ್ತವೆ. ಮಳೆ, ಅಣೆಕಟ್ಟು ಮತ್ತು ಸರೋವರ. ಪ್ರಶ್ನೆ 8, ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ? ಉತ್ತರ, ಸೂರ್ಯ, ನೀರು, ಮಾರುತಗಳು ಮತ್ತು ಜೈವಿಕಗಳಲ್ಲಿ ಮೂಲ ರೂಪವಾದ ಮಣ್ಣು ರಚನೆಯಾಗುತ್ತದೆ. ಇಲ್ಲಿ ಭೌತಿಕ ಮತ್ತು ರಾಸಾಯನಿಕ ಪರ್ವತಗಳು ಖನಿಜ ರೂಪದ ಅಂಶಗಳ ಶಿಥಿಲಗೊಂಡು ಮಣ್ಣಿನ ರೂಪ ಪಡೆಯುತ್ತವೆ. ಪ್ರಶ್ನೆ 9, ಮಣ್ಣಿನ ಸವಕಳಿ ಎಂದರೇನು? ಉತ್ತರ, ಗಾಳಿ, ನೀರು ಮತ್ತು ಮಾರುತ ರೂಪದಿಂದ ಮೇಲಿನ ಮಣ್ಣು ಹರಿದು ಹೋಗುವ ಕ್ರಿಯೆ ಹಾಗೂ ಫಲವತ್ತತೆ ಕಡಿಮೆಯಾಗುವುದು. ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ತೆಗೆದುಕೊಳ್ಳಬೇಕಾದ ಕ್ರಿಯೆಗಳು ಯಾವುವು? ಉತ್ತರ, ಎ, ಬೆಳೆಯನ್ನು ಸತತವಾಗಿ ಬೆಳೆಯುವುದು. ಬಿ, ಸಸ್ಯಗಳನ್ನು ನೆಟ್ಟು ಮಣ್ಣಿನ ರಕ್ಷಣಾ ಕ್ರಿಯೆಗಳನ್ನು ಯೋಚಿತ ರೀತಿಯಲ್ಲಿ ಮಾಡಿ ಸವಕಳಿಯನ್ನು ತಡೆಗಟ್ಟುವುದು. ಪ್ರಶ್ನೆ 11, ಜಲಚಕ್ರದಲ್ಲಿ ನೀರು ಯಾವ ಸ್ಥಿತಿಯಲ್ಲಿ ಕಂಡು ಬರುತ್ತದೆ? ಉತ್ತರ, ದ್ರವ ಸ್ಥಿತಿ. ಇಲ್ಲಿ ಕೆರೆ, ನದಿ, ಅಂತರ್ಜಲ, ನೀರಾವಿ, ಸಸ್ಯಗಳ ನಿರ್ಗಮನ ಕ್ರಿಯೆ, ಮೋಡಗಳು, ನೀರಾವಿ, ಸಣ್ಣ ಪ್ರಮಾಣದ ಕಣಗಳು, ನೀರು, ಮಳೆ ಮತ್ತು ಮಂಜು ಬೀಳುವಿಕೆ.
ಪ್ರಶ್ನೆ 12. ಆಕ್ಸಿಜನ್ ಮತ್ತು ನೈಟ್ರೋಜನ್ ಎರಡನ್ನೂ ಹೊಂದಿರುವ ಯಾವುದಾದರೂ ಎರಡು ಪ್ರಮುಖ ಜೈವಿಕ ಅಣುಗಳನ್ನು ಹೆಸರಿಸಿ. ಉತ್ತರ: ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು. ಪ್ರಶ್ನೆ 13. ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಹೆಚ್ಚಳಕ್ಕೆ ಕಾರಣವಾದ ಯಾವುದಾದರೂ ಮೂರು ಮಾನವನ ಚಟುವಟಿಕೆಗಳನ್ನು ತಿಳಿಸಿ. ಉತ್ತರ: ಎ, ಪೆಟ್ರೋಲ್ ಡೀಸೆಲ್ಗಳ ದಹನ. ಬಿ, ಉಸಿರಾಟದಿಂದ ಇಂಗಾಲ ಡೈಆಕ್ಸೈಡ್ ಆಕ್ಸಿಜನ್ ಪ್ರಮಾಣ. ಸಿ, ತಂಪು ಕಾರ್ಯಗಳು. ಪ್ರಶ್ನೆ 14. ಹಸಿರು ಮನೆ ಪರಿಣಾಮ ಎಂದರೇನು? ಉತ್ತರ: ಗಾಳಿಯಲ್ಲಿ ಇಂಗಾಲ ಡೈಆಕ್ಸೈಡ್, ಮಿಥೇನ್ನಂತಹ ವಸ್ತುಗಳು ಸೂರ್ಯನ ಕಿರಣಗಳನ್ನು ತಡೆಯದು, ಇದರಿಂದ ತಾಪದ ಪರಿಣಾಮಕ್ಕೆ ಪ್ರಚೋದನೆಗೆ ನೀಡಿ ತಾಪವನ್ನೇ ಏರಿಸುವ ವೈಪರೀತ್ಯ ಕ್ರಿಯೆ ವಾಯುಮಂಡಲದಲ್ಲಿ ಜರುಗುತ್ತದೆ. ಇದನ್ನು ಹಸಿರು ಮನೆ ಪರಿಣಾಮ ಎನ್ನುವರು. ಪ್ರಶ್ನೆ 15. ವಾತಾವರಣದಲ್ಲಿ ಕಂಡುಬರುವ ಆಕ್ಸಿಜನ್ ಎರಡು ರೂಪಗಳಾವು? O3, CO2, NO2, SO2, H2O. ಓಝೈನ್. ಅಭ್ಯಾಸದ ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ನಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ: ಜೀವಿಗಳಿಗೆ ವಾಯುಗೋಳ ಏಕೆ ಅವಶ್ಯಕ? ಉತ್ತರ: H2O, CO2 ಮತ್ತು NO2ಗಳನ್ನು ಜೀವಿಗಳಿಗೆ ಮತ್ತು ಸಸ್ಯಗಳಿಗೆ ಪೂರೈಕೆ. CO2 ದ್ಯುತಿಶ್ಲೇಷಣೆ ಕ್ರಿಯೆಗೆ ಅನುಕೂಲವಾಗಿದೆ. O2ವನ್ನು ದಹನ ಕ್ರಿಯೆಗೆ ಅವಕಾಶ. O3 ವಾಯುಮಂಡಲದಲ್ಲಿ ಸಂರಕ್ಷಣೆ ಪದರವಾಗಿದೆ. CO2 ನೀರಿನಲ್ಲಿ ಕರಗಿ ಕಾರ್ಬೋನೇಟ್ಗಳ ಪರಿವರ್ತನೆಯಾಗಿ ಪ್ರಾಣಿಗಳ ಹೊದಿಕೆಯಾಗಿ ರಕ್ಷಣೆ. ಪ್ರಶ್ನೆ 2. ಜೀವಿಗಳಿಗೆ ನೀರು ಏಕೆ ಅವಶ್ಯಕ? ಉತ್ತರ: 70% ಜೈವಿಕ ಜೀವಿಗಳ ತೂಕವನ್ನು ನಿರ್ಧರಿಸುತ್ತದೆ. ಕೋಶಗಳ ಕ್ರಿಯೆಗಳಿಗೆ ಮಾಧ್ಯಮ ಅವಕಾಶವೆನಿಸಿದೆ. ಜೀವಿಗಳ ಅತ್ಯಂತ ಅವಕಾಶವಾದ ಚಯಾಪಚಯ ಕ್ರಿಯೆಗಳ ಕ್ರಿಯೆ ಸಾಗಾಣಿಕೆ ಮತ್ತು ಅನವಶ್ಯಕ ವಸ್ತುಗಳ ಪೂರೈಕೆ ಮತ್ತು ನಿರ್ಗಮನಕ್ಕೆ ಅವಕಾಶ. ಪ್ರಶ್ನೆ 3. ಜೀವಿಗಳ ಮಣ್ಣಿನ ಮೇಲೆ ಹೇಗೆ ಅವಲಂಬಿತವಾಗಿ ನೀರಿನ ಬದುಕುವ ಜೀವಿಗಳು ಮಣ್ಣಿನಲ್ಲದೆ ಬದುಕಬಲ್ಲದೆ? ಉತ್ತರ: ಸಸ್ಯಗಳಿಗೆ ಖನಿಜಾಂಶಗಳು ಪೂರೈಕೆ, ನೀರಿನ ಅವಶ್ಯಕತೆಗಳ ದ್ಯುತಿಶ್ಲೇಷಣೆ ಕ್ರಿಯೆಗೆ ಅನುಕೂಲವಾಗಿದೆ, ಪ್ರಾಥಮಿಕ ಉತ್ಪಾದಕರ ಮೂಲವಾಗಿದೆ, ಆಹಾರ ಸರಪಣಿ ಮತ್ತು ಸಂರಕ್ಷಣೆಗೆ ಅನುಕೂಲಕರವಾಗಿದೆ. ಶಿಥಿಲಗೊಳ್ಳುವ ಜೀವಿಗಳ ಉಳಿವು ಮತ್ತು ಪೌಷ್ಟಿಕ ಅಂಶಗಳನ್ನು ನಿಗದಿತವಾಗಿ ಶೇಕಡಾವಾರರು ಪ್ರಮಾಣವನ್ನು ನಿಯಂತ್ರಣದ ಮಾಡುವುದು. ಪ್ರಶ್ನೆ 4. ನೀವು TV ಮತ್ತು ವಾರ್ತಾ ಪತ್ರಿಕೆಗಳಲ್ಲಿ ಹವಾಗುಣದ ವರದಿಗಳನ್ನು ನೋಡುವಿರಿ. ಹವಾಗುಣವನ್ನು ಹೇಗೆ ಮುನ್ಸೂಚಿಸಲು ಸಾಧ್ಯವಾಗುತ್ತದೆ ಎಂದು ನೀವು ಯೋಚಿಸುವಿರಾ? ಉತ್ತರ: ಹಿಂದಿನ ವಾಯುಮಂಡಲದಲ್ಲಿ ವೈಪರೀತ್ಯದ ದಾಖಲೆಗಳನ್ನು ಕಂಪ್ಯೂಟರ್ ಸಹಾಯದಿಂದ ಹೋಲಿಕೆ ಮಾಡುವುದರ ಮೂಲಕ ತುಸ್ತುಸ್ಥಿತಿಯಲ್ಲಿ ಸಮಯ ಸಂಪನ್ಮೂಲ ಇರುವಿಕೆಯನ್ನು ಇತರ ವೈಜ್ಞಾನಿಕ ವಿಚಾರಗಳ ಪ್ರತಿಪಾದನೆಗೆ ಸಹಾಯಕವಾಗಿದೆ. ಪ್ರಶ್ನೆ 5. ಮಾನವರ ಕೆಲವು ಚಟುವಟಿಕೆಗಳ ನೆಲ, ಜಲ ಮತ್ತು ವಾಯುಮಂಡಲಿನವರು ಹೆಚ್ಚಿಸುತ್ತಿರುವುದು ನಮಗೆ ತಿಳಿದಿದೆ. ಈ ಚಟುವಟಿಕೆಗಳನ್ನು ಪ್ರತ್ಯಕ್ಷಿಸಿ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಳಿಸುವುದರಿಂದ ಮಾಲಿನ್ಯದ ಪ್ರಮಾಣ ಕಡಿಮೆಯಾಗುವುದು ಮತ್ತು ಆಲೋಚಿಸಬಹುದು. ಉತ್ತರ: ಮಾನವನ ಕೃತ್ಯಗಳಿಂದ ಗಾಳಿ, ನೀರು ಮತ್ತು ಮಣ್ಣಿನ ಮಾಲಿನ್ಯತೆ ಹೆಚ್ಚಾಗುತ್ತಿದೆ ಮತ್ತು ಇದರ ವಿಸ್ತರಣೆಯ ಪ್ರಮಾಣವು ಅಧಿಕವಾಗುತ್ತಿದೆ. ಇದು ಒಂದು ನಿಗದಿತ ಭೌಗೋಳಿಕ ಪರಿಸರಕ್ಕೆ ಸೀಮಿತವಾಗಿದ್ದರೂ ಪರ್ಯಾಯ ಮಾರ್ಗಗಳಿಗೆ ಮಾಲಿನ್ಯತೆಯನ್ನು ಕಡಿಮೆಗೊಳಿಸುವ ಪ್ರಕ್ರಿಯೆಗಳನ್ನು ನಡೆಯುತ್ತಿವೆ. ಪ್ರಶ್ನೆ 6. ಗಾಳಿ, ನೀರು ಮತ್ತು ಮಣ್ಣಿನ ಗುಣಮಟ್ಟವನ್ನು ಕಾಪಾಡುವಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿ. ಉತ್ತರ: ಗಾಳಿ, ವಾಯು. ಎ, ಮಾಲಿನ್ಯಗಳನ್ನು ಹೀರಿಕೊಂಡು ಗಾಳಿಯನ್ನು ಶುದ್ಧಗೊಳಿಸುವ. ಬಿ, ಆಮ್ಲಜನಕವನ್ನು ದ್ಯುತಿಶ್ಲೇಷಣೆ ಕ್ರಿಯೆಯಿಂದ ಬಿಡುಗಡೆಗೊಳಿಸುತ್ತದೆ, ಹಸಿರು ಮನೆ ಪರಿಣಾಮವಾಗಿ ನಿಯಂತ್ರಣಗೊಳಿಸುತ್ತದೆ, ನೀರಾವರಿಯಿಂದ ಮೋಡಗಳನ್ನು ಉಂಟು ಮಾಡಿ ಮಳೆ ಧರೆಗೆ ಬೀಳಲು ಅನುಕೂಲಕರವಾಗಿದೆ. ಮಣ್ಣಿನ ಸವಕಳಿಯನ್ನು ಸಸ್ಯಗಳಿರುವ ಅರಣ್ಯ ನಿಯಂತ್ರಿಸುತ್ತದೆ.
ಅಂತರ್ಜಲದ ಮಟ್ಟವನ್ನು ಕಾಪಾಡುವುದು, ಅವಶ್ಯಕ ಪೌಷ್ಟಿಕಾಂಶಗಳನ್ನು ಹೆಚ್ಚಿಸಿ ಸಸ್ಯಗಳ ಬೆಳವಣಿಗೆ ಕೃಷಿ ಮತ್ತು ಅನುಕೂಲಕರವಾಗಿದೆ. ನೀರು ಕಾಡು ಅರಣ್ಯಗಳ ಮಳೆಯನ್ನು ಉಂಟು ಮಾಡಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಳಾಸ ಸೈನಿಕ್ ಸ್ಕೂಲ್ ಮೊದಲಗಟ್ಟೆ ತರಗಳ ಹಬೀಬ್ ನಗರ ವಿಜಯಪುರ್. ಅಡ್ಮಿಷನ್ ಓಪನ್ ಸಮ್ಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಇನ್ ಯುವರ್ ಇಯರ್. ಕ್ಲಾಸ್ 10th ಕನ್ನಡ ಮೀಡಿಯಂ ಆ್ಯಂಡ್ ಕ್ಲಾಸ್ 10th ಇಂಗ್ಲೀಷ್ ಮೀಡಿಯಂ. ಪಿ ಯು ಸಿ ಫಸ್ಟ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಆ್ಯಂಡ್ ಸೈನ್ಸ್ ಪಿ ಸಿ ಎಮ್ ಬಿ ಕ್ಲಾಸ್ ಅವೈಲೇಬಲ್. 10th, 9th, 8th, 7th, 6th, 4th, 5th ಪಿ ಯು ಸಿ ಫಸ್ಟ್ ಸೆಕೆಂಡ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. 4th, 5th ಕ್ಲಾಸ್ ಫಾರ್ ನವೋದಯ ಸೈನಿಕ್ ಕಿತ್ತೂರ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಸಮ್ ಮೋರ್ ಇನ್ಫಾರ್ಮೇಷನ್ ಅಡ್ರೆಸ್ ಎನಿ ಇನ್ಕ್ವೈರಿ ಕ್ಲಿಕ್ ಫಾರ್ ಚಾನೆಲ್ ಅಬೌಟ್ ಯೂಟ್ಯೂಬ್ ಚಾನಲ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಮುಜಾವರ್ ಸರ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್ ಸೈನಿಕ್ ಸ್ಕೂಲ್ ಮೊದಲೇ ಗೇಟ ತರವಿ ರೋಡ್ ಹಬೀಬ್ ನಗರ್ ವಿಜಯಪುರ್. ಒಮ್ಮೆ ಭಟ್ಟಿ ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.